ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಇಪ್ಪತ್ತಾರು ನೀನು ನನ್ನನ್ನು ಪಾತಾಳದಲ್ಲಿ ಶಿಯೋಲ್ ಆಬ್ಲಿವೆನ್ ಬಚ್ಚಿಟ್ಟು ನಿನ್ನ ಕೋಪವು ಇಳಿಯುವ ಪರ್ಯಾಂಥ ನನ್ನನ್ನು ಮರೆ ಮಾಡಿ ನನಗೆ ಅವಧಿಯನ್ನು ಗೊತ್ತು ಮಾಡಿ ಕಡೆಯಲ್ಲಿ ನನ್ನನ್ನು ಜ್ಞಾಪಿಸಿಕೊಂಡರೆ ಎಷ್ಟೋ ಒಳ್ಳೆಯದು ಯೋಬ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಇಲ್ಲಿ ಯೋಬರ ನಿರೀಕ್ಷೆಯ ಬಗ್ಗೆ ಬಹಳ ಸರಳವಾದ ಅಷ್ಟೇ ವಿಷದವಾದ ಇದೆ ಆತನು ಪಾಪದ ದುಃಖದ ಮತ್ತು ತೊಂದರೆ ಹಾಗೂ ನೋವಿನ ಪ್ರಸ್ತುತವಾದ ದೀರ್ಘಕಾಲೀನ ಪರಿಸ್ಥಿತಿಯ ಬಗ್ಗೆ ಕಾತುರನಾಗಿರುವುದಿಲ್ಲ ದೇವರ ರೌದ್ರವು ಲೋಕದಿಂದ ಎತ್ತಲ್ಪಡುವವರೆಗೂ ಮತ್ತು ಹರ್ಷದಾಯಕ ಕಾಲವು ಬರುವವರೆಗೂ ಅಬ್ಲಿವೆನ್ನಲ್ಲಿ ಮರವೆಯ ಸ್ಥಿತಿಯಲ್ಲಿ ಬದುಕಿರಲು ಪೂರ್ಣ ಮಳಸುಳ್ಳವನಾಗಿದ್ದಾನೆ ಆದರೆ ಆತನು ಸದಾ ಕಾಲಕ್ಕೆ ನಾಶವಾಗಲು ಇಷ್ಟಪಡುವುದಿಲ್ಲ ಪುನರುತ್ಥಾನದ ಮೂಲಕ ಭವಿಷ್ಯ ಜೀವನವನ್ನು ದೇವರು ಒದಗಿಸುವುದರ ಮೇಲೆ ಪೂರ್ಣ ಭರವಸೆವುಳ್ಳವನಾಗಿದ್ದಾನೆ ದೇವರು ಸೂಕ್ತ ಸಮಯದಲ್ಲಿ ಪಾಪದ ಶಾಪವು ಉರುಳಿ ಹೋದ ಮೇಲೆ ಆತನನ್ನು ನೆನಪು ಮಾಡಿಕೊಳ್ಳುವಂತೆ ಪ್ರಾರ್ಥಿಸುತ್ತಾನೆ ಕ್ರಿಸ್ತನ ಮೂಲ ಕಾರ್ಯ ಸಾಧಿಸಿರುವ ತನ್ನ ಪುನರ್ವರ್ಷದ ಶಕ್ತಿಯ ಮೂಲಕ ಆಬ್ಲಿವೆಯಿಂದ ಹೊರಗೆ ಬಂದು ಜೀವಿಸುವಂತೆ ಮಾಡುತ್ತಾನೆ ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ವಚನಗಳು ನಾನು ಪಾತಾಳವನ್ನು ಶಿಯೋಲ್ ಆಬ್ಲಿವೆನ್ನನ್ನು ಮನೆಯೆಂದು ನಿರೀಕ್ಷಿಸಿ ನನ್ನ ಹಾಸಿಗೆಯನ್ನು ಕತ್ತಲೆಯಲ್ಲಿ ಆಸಿ ಶ್ಮಶಾನವನ್ನು ನೀನು ನನ್ನ ತಂದೆ ಎಂದು ಹುಳವನ್ನು ನನ್ನ ತಾಯಿ ನನ್ನ ತಂಗಿ ಎಂದು ಕರೆಯುವುದಾದರೆ ಯೋಬ ಹದಿನೇಳನೇ ಅಧ್ಯಾಯ ಹದಿಮೂರರಿಂದ ಹದಿನಾಲ್ಕನೇ ವಚನಗಳು ಈ ಮಾತುಗಳು ಎಷ್ಟು ಸುವ್ಯಕ್ತವಾಗಿವೆ ಅಬ್ಲಿವೆನ್ ಆತನ ಮನೆ ಅಥವಾ ಆಸಿಗೆ ಮತ್ತು ಅದು ಸಂಪೂರ್ಣವಾಗಿ ಅಂಧಕಾರಮಯವಾಗಿದೆ ಯೋಬನ ಆತ್ಮ ಆತನ ಪ್ರಾಣ ಅಲ್ಲಿ ನಿಶ್ಚೇತನವಾಗಿ ಮಲಗಿಕೊಂಡು ಪುನರುತ್ಥನದ ಮುಂಜಾವಿನಲ್ಲಿ ಎದುರು ನೋಡುತ್ತಿರುತ್ತಾನೆ ಅದೇ ಸಮಯದಲ್ಲಿ ಆತನ ದೇಹವು ಕೊಳೆಯುತ್ತಿರುತ್ತದೆ ನಿನ್ನ ನಿರೀಕ್ಷೆ ಎಂಥದ್ದು ನನ್ನ ನಿರೀಕ್ಷೆಯನ್ನು ಯಾರು ನೋಡಾರು ಅದು ನನ್ನ ಸಂಗಡ ಪಾತಾಳಕ್ಕೆ ಶಿಯೋಲ್ ಆಬ್ಲಿವೆನ್ ಇಳಿದು ಬಂದಿತೆ ನಾವು ಜೊತೆಯಾಗಿ ಧೂಳಿಗೆ ಸೇರೆವು ಯೋಬ್ಬ ಹದಿನೇಳನೇ ಧ್ಯಯ ಹದಿನೈದರಿಂದ ಹದಿನಾಲ್ಕನೇ ವಚನ ದೇವರ ಸೇವಕನು ತನ್ನ ಸ್ವಂತ ನಿರೀಕ್ಷೆ ಅಥವಾ ಭರವಸೆಯನ್ನು ಇಲ್ಲಿ ವ್ಯಕ್ತಪಡಿಸುತ್ತಾನೆ ಆದರೆ ಎಷ್ಟು ಜನರಿಗೆ ಅಂತಹ ಭರವಸೆ ಉಂಟೆಂದು ಪ್ರಶ್ನಿಸುತ್ತಾನೆ ಆತನ ಮರಣವು ಕೇವಲ ನಿದ್ರೆಯಾಗಿದೆ ಮತ್ತು ಪುನರುತ್ಥಾನದ ಮುಂಜಾವಿನಲ್ಲಿ ಅಂದರೆ ನಿರೀಕ್ಷೆಯನ್ನು ಆತನು ಈಗಾಗಲೇ ವ್ಯಕ್ತಪಡಿಸಿರುತ್ತಾನೆ ಆದರೆ ಪ್ರತಿಯೊಬ್ಬನು ಪ್ರತ್ಯಕ್ಷವಾಗಿ ಶಿಯೋಲ್ಗೆ ಹೋಗುವುದರಿಂದ ಅವರುಗಳಿಗೂ ಈ ನಿರೀಕ್ಷೆ ಇದೆಯೋ ಇಲ್ಲವೋ ಎಲ್ಲರೂ ಮಣ್ಣಿನಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ ಹೇಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಅನಾಯಾಸವಾಗಿ ಸಮಾಧಿಗೆ ಶಿಯೋಲ್ ಆಬ್ಲುವೆನ್ ಇಳಿಯುವರು ಯೋಬ ಇಪ್ಪತ್ತೊಂದನೇ ಅಧ್ಯಾಯ ಹದಿಮೂರನೇ ವಚನ ಯೋಬನು ಇಲ್ಲಿ ದೇವಜನರಲ್ಲದ ಕೆಲವರಿಗೆ ಯಶಸ್ವಿ ನಡವಳಿಕೆಯ ಬಗ್ಗೆ ವಿವರಿಸುವವನಾಗಿದ್ದಾನೆ ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವು ದೇವ ಜನರು ಅನುಭವಿಸುವ ಯಾತನೆ ಮತ್ತು ಮುಂದಿನ ದಿನಗಳಲ್ಲಿ ಸುಧಾರಿಸಿಕೊಳ್ಳುವಂತೆ ದೇವರ ಶಿಕ್ಷೆಗೆ ಒಳಗಾಗುವರೆಂದು ವಿವರಿಸುತ್ತಾನೆ ಬರಗಾಲವು ಬೀಸಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಶಿಯೋಲ್ ಆಬ್ಲಿವೆನ್ ಪಾಪಿಗಳನ್ನು ಎಳಕೊಳ್ಳುವುದು ಯೋಬ ಇಪ್ಪತ್ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಮಾನವ ಕುಲದವರೆಲ್ಲರೂ ಪಾಪ ಮಾಡಿದವರಾಗಿದ್ದಾರೆ ಆದುದರಿಂದ ಇಡೀ ಮನುಕುಲವು ಮರಣ ಶಿಕ್ಷೆಗೆ ಒಳಗಾಗಿ ಪಾತಾಳಕ್ಕೆ ಅಬ್ಲಿವೆನ್ಗೆ ಇಳಿದು ಹೋಗುವುದು ಇರುವ ಏಕೈಕ ನಿರೀಕ್ಷೆಯು ನಮ್ಮನ್ನು ಮರಣದಿಂದ ವಿಮೋಚಿಸಿದಾತನಲ್ಲಿ ಪುನರುತ್ಥನದ ಮುಂಜಾವಿನಲ್ಲಿ ತನ್ನ ಕೃಪೆ ವಾಗ್ದಾನಕ್ಕೆ ಅನುಸಾರವಾಗಿ ನಮ್ಮನ್ನು ಆ ಪಾತಾಳದಿಂದ ಹೊರಬರುವಂತೆ ಮಾಡುವ ಆತನಲ್ಲಿದೆ ಪರಂತು ಯೋಬನು ಈ ಪ್ರಕರಣದಲ್ಲಿ ಹೆಚ್ಚಾಗಿ ಕೇಡು ಮಾಡುವವರ ಬಗ್ಗೆ ಸೂಚಿಸುತ್ತಾ ಅವರು ತಮ್ಮ ಮರಣವನ್ನು ಕೇಡಿನ ದಾರಿಯಲ್ಲಿ ನಡೆಯುವುದರ ಮೂಲಕ ಬೇಗನೆ ಬರಮಾಡಿಕೊಳ್ಳುತ್ತಾರೆ ಎನ್ನುತ್ತಾನೆ ಪಾತಾಳವು ಶಿಯೋಲ್ ಆಬ್ಲಿಯೋನ್ ಆತನ ದೃಷ್ಟಿಗೆ ತೆರೆದಿದೆ ನಾಶ ಲೋಕವು ಮರೆಯಾಗಿಲ್ಲ ಯೋಬ ಇಪ್ಪತ್ತಾರನೇ ಅಧ್ಯಾಯ ಆರನೇ ವಚನ ಇಲ್ಲಿ ಯೋಬನು ಸೃಷ್ಟಿಕರ್ತನ ಸಮಗ್ರ ಜ್ಞಾನವನ್ನು ಸೂಚಿಸುತ್ತಾನೆ ಆತನು ಪ್ರಾರಂಭದಿಂದಲೇ ಅಂತ್ಯವನ್ನು ಬಲ್ಲಾತನಾಗಿರುವುದು ಮಾತ್ರವಲ್ಲ ಪಾತಾಳದ ಎಲ್ಲ ರಹಸ್ಯ ಸಂಗತಿಗಳು ಆತನ ಅಗಾಧವಾದ ಸೃಷ್ಟಿಗೆ ತೆರೆದವುಗಳಾಗಿವೆ ಮೃತರಿಗೆ ನಿನ್ನ ಜ್ಞಾಪಕವಿರುವುದಲ್ಲ ಪಾತಾಳದಲ್ಲಿ ನಿನ್ನನ್ನು ಸುತಿಸುವವರು ಯಾರು ಕೀರ್ತನೆ ಆರನೇ ಐದನೇ ವಚನ ಇಲ್ಲಿ ನಮಗೆ ಎಂತಹ ಸ್ಪಷ್ಟವೂ ಸಕಾರಾತ್ಮವೂ ಆದ ಹೇಳಿಕೆಯೊಂದು ದೊರೆತು ಮಾನವನು ಮರಣದಲ್ಲಿ ಜ್ಞಾನಹೀನ ಸ್ಥಿತಿಯಲ್ಲಿರುತ್ತದೆ ಎಂದು ಸಾಬೀತುಪಡಿಸುತ್ತದೆ ಈ ಹೇಳಿಕೆಯು ದುಷ್ಟರನ್ನು ಕುರಿತು ಅಲ್ಲ ಬದಲಾಗಿ ಆತನ ಕೃಪೆಯನ್ನು ಸ್ಮರಿಸಿ ಆತನ ನಾಮವನ್ನು ಕೊಂಡಾಡುವ ದೇವರ ಸೇವಕರಿಗೆ ಅನ್ವಯಿಸುತ್ತದೆ ಎಂಬುದನ್ನು ಇಲ್ಲಿ ಗಮನಿಸಬೇಕು ಈ ಉಲ್ಲೇಖವು ಸಮಾಧಿಯಲ್ಲಿ ಹೂಣಲ್ಪಡುವ ಸತ್ತ ದೇಹಕ್ಕಲ್ಲ ಆದರೆ ಶಿಯೋಲ್ ಅಥವಾ ಆಬ್ಲಿವೆನ್ ಹೋಗಲಿರುವ ಆತ್ಮಕ್ಕೆ ಎಂಬುದನ್ನು ಗಮನಿಸಬೇಕು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್